ಓ ತಮ್ಮ ಹೆಂಗೈತೆ ಮಾಲ ನೋಡ್ರಿ, ಎಷ್ಟು ದೊಡ್ಡದಾಗೈತೆ. ನಿನ್ನ ಫೋರಮ್ ಅಲ್ಲಿ ಕರ್ಕೊಂಡ್ ಬಂದ್ವಿ ನೋಡಿ, ಎಷ್ಟು ದೊಡ್ಡದಾಗೈತೆ ಮಾಲ. ಮಾಲ್ ಎಷ್ಟೋ ದೊಡ್ಡದಾಗಿದ್ರು ಏನಣ್ಣ, 10 ರೂಪಾಯಿ ಒಂದು ವಿಮಾಲೆ ಸಿಗ್ತಾ ಇಲ್ಲ, ವಿಮಾಲೆ ಸಿಗ್ತಾ ಇಲ್ಲ. ಏ ಹುಡ್ಗ, ನಿನ್ನ ಹೆಸರೇನು? ನನ್ನ ಹೆಸರ ಹೆಂಗ್ ಗೊತ್ತಾ? ಅಂದಿ ಮರಿ. ಹೆಂಗ ಕಾಂಗ್ರಾಚುಲೇಷನ್ಸ್. ವೈ ನಿನಗೆ ನನ್ನ ಫ್ರೆಂಡ್ ಸೆಟ್ ಮಾಡ್ಕೊಡ್ತೀನಿ. ನಂಗೆ ನಿನ್ ಫ್ರೆಂಡ್ ಬೇಡ, ನೀನೇ ಬೇಕು. ರಾಜು ದುಬೈ ಪಲ್ಲಿ ಮಹೇಶ್ ಇಂಟರ್ವಾರಿ ಇದು ಸರ್ಕಾರಿ ಅಧಿಕಾರಿಗಳು ಅಥವಾ ನೌಕರರು ಮೀಡಿಯಾಗೆ ಹೋಗಬಾರದು ಅನ್ನೋದು ಸರ್ಕಾರದ ಕಟ್ಟುನಿಟ್ಟಿನ ಆದೇಶ ಇದೆ. ಆ ಸರ್ಕ್ಯುಲರ್ ಎಲ್ಲರಿಗೂ ಗೊತ್ತಿದೆ ಅಂತ ನಾನು ತಿಳ್ಕೊಂತೇನೆ. ಇಷ್ಟೇ ಸೌಂಡ್. ಇನ್ನು ಜೋರಾಗಿ ಟ್ರೈ ಮಾಡ್ತೀನಿ ಸರ್ಕಾರ. ಅಲ್ಲಿ ನೋಡಿ, ಅಲ್ಲಿ ನಿಂತಿದ್ದಾಳಲ್ಲ ಅವಳು ನನ್ನ ಲವರ್. ಬೇಕು ನಿನಗೆ ಏನೋ ಬೇಕು ಮಾವ, ನಿನ್ ಮಗ ಬೇಕು. ಹೋಯ್ತು ಫ್ರೆಂಡ್ಸ್, ಬರೀ ಇಲ್ಲೊಂದು ಕೋಳಿ ಮೇಯ್ತಿದೆ ತೋರಿಸ್ಕೊಡ್ತೀನಿ. ಅಲ್ಲೊಂದು ಒಳಗೊಂದು ಕೋಳಿ ಮೇಯ್ತಿದೆ ಫ್ರೆಂಡ್ಸ್ ನೋಡಿ, ಈ ಕನಕನ ಕಿಂಡಿಲಿ ಕಾಣ್ತಾ ಇದೆ ಕೋಳಿ ಮೇಯ್ತಾ ಇದೆ. ಅಂದ್ರೆ ಕೋಳಿ ನಿನ್ನ ಅಕ್ಕನ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತಾನ? ನಿನ್ನ ಅಯ್ಯನ್ ಹೆಂಗೈತೆ ಮೈಗೆ, ನಿನ್ನ ಅಯ್ಯನ್ ಒಡೆದ ಗಿಲ್ಲಿ ತರ ಹೋಗ್ಬಿಟ್ಟೆ ನಿನ್ನ ಅಕ್ಕ. ಸರ್, ಇದು ಬಟ್ಟೆ ಪೀಸ್ ತಂದ್ಕೊಟ್ರೆ ನಮ್ಗೆ ಏನ್ ಬೇಕಾದ್ ಹೊಲ್ಕೊಡ್ತೀರಾ? ಏನ್ ಬೇಕೋ ಅದ್ ಹೊಲ್ಕೊಡ್ತೀವಿ. ಫೋಟೋ ಇದ್ರೆ ತೋರಿಸಿ. ಫೋಟೋ ಇದೆ ತೋಳಿ ಸರ್. ಸರಿ, ಇಲ್ಲಿ ರೂಪ ಬದಲು ನನ್ನ ಡೌ ಹೆಸರು ಬಂದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಪಾಂಡು ಪೌಡರ್ ಪಗಾರ್ ಚಡ್ಡಿ ಒಲೆ ಒಂಥರ ಕಾಣ್ತೀನಿ ನನಗೆ.